ಜೆಡಿಎಸ್ಗೆ ಮೇಯರ್ ಸ್ಥಾನ ಬಿಟ್ಟುಕೊಡದಂತೆ ಸಿದ್ದರಾಮಯ್ಯ ಎರಡು ಬಾರಿ ಕರೆ ಮಾಡಿದ್ರು. ಎರಡು ಬಾರಿ ಸಿದ್ದರಾಮಯ್ಯ ಫೋನ್ ಮಾಡಿ ಹೇಳಿದ್ರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಜೆಡಿಎಸ್ಗೆ ಬಿಟ್ಟು ಕೊಡಬೇಡಿ ಮೇಯರ್ ಸ್ಥಾನವನ್ನ ಅಂತ ಹೇಳಿದ್ರು. ಮೇಯರ್ ಚುನಾವಣೆ ವೇಳೆ 12 ಗಂಟೆವರೆಗೂ ಕೂಡ ಒಟ್ಟಿಗೆನೆ ಇದ್ವಿ, ಚುನಾವಣೆಗೆ ಕಾರ್ಪೊರೇಟರ್ಗಳು ಹೋದ ಬಳಿಕ ಅವರ ನಿರ್ಧಾರದಲ್ಲಿ ಬದಲಾವಣೆ ಆಗಿದೆ, ಜೆಡಿಎಸ್ನವರು ವಚನ ಭ್ರಷ್ಟರು, ಅವರು ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ, ನಮ್ಮ ಹುಲಿ ಯಾವತ್ತು ಹುಲಿನೇ, ಸಿದ್ದರಾಮಯ್ಯ ಎಂದಿಗೂ ಹುಲಿನೇ ಅಂತ ಸಿದ್ದರಾಮಯ್ಯ ವಿರುದ್ಧ ತನ್ವೀರ್ ಸೇಠ್ ಬೆಂಬಲಿಗರು ಏನು ಘೋಷಣೆ ಕೂಗಿದ್ರು ಅದಾಗಬಾರದಿತ್ತು, ತಪ್ಪು ಅದು, ಆ ರೀತಿಯ ಬೆಳವಣಿಗೆ ಅಂತೇಳಿ ಚಾಮರಾಜನಗರದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಮಾಡಿರೋದು, ಎರಡು ಬಾರಿ ಕರೆ ಮಾಡಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು, ಆದರೂ ಕೂಡ ಕೊನೆ ಕ್ಷಣದಲ್ಲಿ ಅವರು ನಿರ್ಧಾರ ಬದಲಿಸಿಕೊಂಡಿದ್ದಾರೆ ಅಂತ. ಜೆಡಿಎಸ್ನವರು ಅವರ ಒಪ್ಪಿಗೆ ಪ್ರಕಾರ ಆ ಪಾಲಿಕೆ ಚುನಾವಣೆಯಲ್ಲಿ ನಡೀಲಿಲ್ಲ. ಅವರು ಎರಡು ಸಾರಿ, ಮೊದಲನೇ ಬಾರಿಗೆ ಅವರು ನಮ್ಮ ಪಕ್ಷಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ 1 ವರ್ಷ, ಎರಡನೇ ಬಾರಿಗೆ ಜೆಡಿಎಸ್ ನಾವು ಅವಕಾಶ ಮಾಡಿಕೊಟ್ಟಿದ್ದು, ಮೂರನೇ ಬಾರಿಗೆ ನಮ್ಗೆ ಅವಕಾಶ ಕೊಡಬೇಕಾಗಿತ್ತು, ಮತ್ತೆ ಎರಡು ಬಾರಿ ಅವ್ರಿಗೆ ಅವಕಾಶ ಅಂತೇಳಿ ಒಡಂಬಡಿಕೆ ಆಗಿದ್ದಿದ್ದು. ಆದರೆ ಅವರು ಆ ಒಪ್ಪಂದದ ಪ್ರಕಾರ ನಡೀಲಿಲ್ಲ. ಅವರಿಗೆ ಮೊದಲಿನಿಂದನೂ ಕೂಡ ವಚನ ಭ್ರಷ್ಟತೆಯಲ್ಲಿ ಹೆಸರಾದಂಥವ್ರು, ಮತ್ತು ಒಪ್ಪಂದದ ಪ್ರಕಾರ ಅವರು ನಡೆದಿಲ್ಲ. ಸಿದ್ದರಾಮಯ್ಯನವರು ಸ್ಪಷ್ಟವಾದಂಥ ಆದೇಶ ಕೊಟ್ಟಿದ್ದರು, ನನಗೆ ಎರಡು ಸಾರಿ ದೂರವಾಣಿ ಮುಖಾಂತರ ಯಾವುದೇ ಕಾರಣಕ್ಕೂ ಮೇಯರ್ನ ಬಿಡಬಾರ್ದು ಅಂತ ಹೇಳಿದರು. ಅದೇ ರೀತಿ ರಾಜ್ಯಾಧ್ಯಕ್ಷರಾದಂಥ ಮನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮೇಯರನ್ನು ನಾವು ಉಳಿಸ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ. 12 ಗಂಟೆಗೆ ಅವರೆಲ್ಲರೂ ಕೂಡ ಅಲ್ಲಿ ಆ ಒಂದು ಚುನಾವಣಾ ಪ್ರಕ್ರಿಯೆಗೆ ಹೋದ ನಂತರ ಅಲ್ಲಿ ನಿರ್ಧಾರ ಬದಲಾವಣೆ ಆಗಿದೆ. ನಮ್ಮ ಹುಲಿ ಯಾವತ್ತೂ ಕೂಡ ಹುಲಿನೇ, ಸಿದ್ದರಾಮಯ್ಯ ಅವತ್ತು ಹುಲಿನೇ ಅವರು. ಸೊ ಹಾಗಾಗಿ ಇಂಥ ಒಂದು ಇಲಿಗಳೇನಿದ್ದಾರೆ ಇವರಿಂದ ಏನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರದ್ದು ಹತಾಶಾ ಹೇಳಿಕೆ ಅವರು ಜೆಡಿಎಸ್. ಓಕೆ, ಇದೆಲ್ಲ ಹತಾಶೆಯ ಹೇಳಿಕೆಗಳು ಹೊರತು ಅದಕ್ಕೆ ಬಿಟ್ಟರೆ ಅದರ ಮೇಲೆ ಏನೂ ಇಲ್ಲ. ಸಿದ್ದರಾಮಯ್ಯನವರು ಸ್ವತಃ ನನಗೂ ಕೂಡ ಕರೆ ಮಾಡಿ ಎರಡು ಬಾರಿ ಹೇಳಿದರು, ಮೇಯರ್ ಸ್ಥಾನವನ್ನು ಕಾಂಗ್ರೆಸ್ ಉಳಿಸ್ಕೊಳ್ಳಬೇಕು, ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರ್ದು ಅಂತ ಹೇಳಿ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೂಡ ಅದನ್ನೇ ಹೇಳಿದರು, ಏನೇ ಆಗಲಿ ಮೇಯರ್ ಸ್ಥಾನ ಕಾಂಗ್ರೆಸ್ಗೆ ಉಳ್ಕೊಳ್ಬೇಕು ಅಂತ ಹೇಳಿ. ಆದರೆ ಬದಲಾದ ಬೆಳವಣಿಗೆಗಳಲ್ಲಿ ಈ ರೀತಿಯಾಗಿರೋದು, ಅದೇನೇ ಆಗಿರಬಹುದು ಆದರೆ ಸಿದ್ದರಾಮಯ್ಯ ಹುಲಿನೇ ಅಂತ ಹೇಳಿದ್ದಾರೆ.